ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ನರ ಜನ್ಮದಿಂದಿಹದಳು ಮಿಗಿಲುಂಟೆ, ಕರ್ಣ ವಿಜಯದಿಂದೇ ಕಲಿತನ ಮುಂಟೆ ಅಂತ ಹೇಳಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥದೊಳಗೆ ನೀತಿಕ್ರಿಯಾಚಾರ್ಯ ಸ್ಥಳದೊಳಗೆ ಒಂದನೇ ಪದ್ಯದಲ್ಲಿ ಪ್ರಶ್ನೆ ಮಾಡ್ತಾರವ್ರು. ಏನಂದರೆ, ಶ್ರೀಗುರು ವಚನದಿಂದಧಿಕ ಸುಧೆ ಉಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅಂಥೇಳಿ ಕೇಳಿ ಮುಂದೆ ಕೇಳ್ತಾರೆ. ಏನಂದರೆ, ನರ ಜನ್ಮದಿಂದಿಹದಳು ಮಿಗಿಲುಂಟೆ. ಮನುಷ್ಯ ಜನ್ಮ ನಮಗೆ ಪ್ರಾಪ್ತ ಆಗೈತಲ್ಲ, ಇದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಮತ್ತೇನಾದರೂ ಐತೇನ ಅಂತ ಕೇಳ್ತಾರೆ ನಮ್ಮನ್ನವರು. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಎಲ್ಲವೂ ಸಹಿತ ಅಷ್ಟ ಮಹತ್ವದ್ದು ಅದಾವ ಇಲ್ಲ ಅನ್ನೋದಿಲ್ಲ, ಯಾವುದನ್ನು ಅಲ್ಲಗಳೆಯುವುದಿಲ್ಲ. ಎಲ್ಲವೂ ಸಹಿತ ಪರಮಾತ್ಮನ ಸೃಷ್ಟಿನನ, ಎಲ್ಲವನ್ನೂ ನಾವು ಗೌರವಿಸಬೇಕು. ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋ ಹಂಗಿಲ್ಲ. ಆದರೂ ಸಹಿತ ಮನುಷ್ಯನಿಗೆ ಇದ್ದಂತಹ ಜ್ಞಾನ ಆ ಕ್ರಿಮಿಕೀಟಗಳಿಗಾಗಲಿ ಪಶು ಪಕ್ಷಿಗಳಿಗಾಗಲಿ ವಿಶೇಷವಾಗಿ ಇಲ್ಲ. ಮತ್ತು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಜನನ ಮರಣಗಳ ಭವಚಕ್ರದಿಂದ ಪಾರಾಗಬೇಕಪ್ಪ ಅಂದರೆ ನಾವೆಲ್ಲರೂ ಸಹಿತ ಜ್ಞಾನವಂತರಾಗಬೇಕು. ಈ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಜನ್ಮ ಅಂದರೆ ಮನುಷ್ಯ ಜನ್ಮ. ಮನುಷ್ಯ ಪಡೆದಂತಹ ವಿಶೇಷವಾದಂತಹ ಜ್ಞಾನ ಇನ್ನಾವ ಪ್ರಾಣಿನೂ ಸಹಿತ ಪಡೆದಿಲ್ಲ. ಅದಕ್ಕಾಗಿ ನರಜನ್ಮದಿಂದ ಇಹದಳು ಮಿಗಿಲುಂಟೆ ಅಂತ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೇನೂ ಬೇಡ. ದೇವ್ರ ಹಂತೇಕ ನಾವು ಒಮ್ಮೆ ಸಿಟ್ಟು ಬಂದಂತಿರ್ತೀವಿ, ನಮಗೇನು ಕೊಟ್ಟ ದೇವರ, ನಮಗೇನು ಕೊಟ್ಟ ದೇವರ, ನಾವಿಷ್ಟೆಲ್ಲ ಧರ್ಮದಿಂದ ನಡ್ಕೊಂಡ್ವಿ, ನಾವಿಷ್ಟೆಲ್ಲ ಮಾಡಿದ್ವಿ ಪುಣ್ಯದ ಕೆಲಸ, ಆದರೂ ಸಹಿತ ನಮ್ಮನ್ನು ಕಷ್ಟದೊಳಗನ ಇಟ್ಟ, ನಮಗೇನು ಕೊಟ್ಟ, ಏನು ಕೊಟ್ಟ ಅಂತಿರ್ತೀವಿ. ಅದಕ್ಕೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಾನಲ್ಲ ಪರಮಾತ್ಮ, ಇದಕ್ಕಿಂತ ದೊಡ್ಡ ಒಂದು ದೇಣಿಗೆ ಅಥವಾ ಕೊಡುಗೆ ಮತ್ತೊಂದಿಲ್ಲ ನೋಡ್ರಿ. ಪರಮಾತ್ಮ ಕೊಟ್ಟಿರುವಂತಹ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದು. ಸ್ವಾಮಿ ವಿವೇಕಾನಂದರ ಒಂದು ಚರಿತ್ರದೊಳಗೆ ಬಹಳ ಸುಂದರವಾದ ಘಟನೆ ಬಡ್ತೈತಿ. ಅವರ ತಂದೆಯವರ ಮುಂದೆ, ದುರ್ಗಾಚರಣ ದತ್ತ ಅವರ ಮುಂದೆ ಸ್ವಾಮಿ ವಿವೇಕಾನಂದರು ಸಿಟ್ಟು ಬಂದಕ್ಕಾರ ಏನಂತಾರಂತಂದ್ರೆ, ಏನಿಲ್ಲ, ನಮಗೆ ಬಡತನ ಭಾಳ ಐತಿ, ನೀ ಏನು ಕೊಟ್ಟಿ ನನಗೆ ಅಂಥೇಳಿ ತಮ್ಮ ತಂದೆಯವರನ್ನು ಬಾಲಕ ವಿವೇಕಾನಂದರು ಕೇಳ್ತಿರ್ತಾರೆ. ಆವಾಗ ತಂದೆಯವರು ಏನು ಮಾಡ್ತಾರಂದ್ರೆ, ವಿವೇಕಾನಂದರನ್ನು ಕೈ ಹಿಡಿದ ಒಂದು ಖೋಲಿ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಕನ್ನಡಿ, ಆ ಕನ್ನಡಿ ಮುಂದೆ ನಿಂದ್ರಿಸಿ ಅವರ ದೇಹವನ್ನು ತೋರಿಸ್ತಾರೆ. ಇದನ್ನು ಕೊಟ್ಟೆ ನಿನಗೆ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲೊಂದು ವಿಶೇಷ ಐತಿ. ಈ ಮನುಷ್ಯ ದೇಹ ಇದನ್ನು ಸದುಪಯೋಗ ಪಡಿಸ್ಕೊಂಡ್ವಿಪ್ಪ ಅಂದ್ರೆ ಇದರಿಂದ ನಾವು ದೇವರಾಗಿ ಹೋಗಿಬಿಡ್ತೀವಿ. ಮತ್ತು ಇದೇ ದೇಹವನ್ನು ದುರುಪಯೋಗ ಪಡಿಸ್ಕೊಂಡ್ವಿಪ್ಪ ಅಂದ್ರೆ ನಾವು ದೆವ್ವ ಆಗಿ ಹೋಗಿಬಿಡ್ತೀವಿ. ದೇವ್ರೂ ನಮ್ಮೊಳಗನ ಐತಿ, ದೆವ್ವನು ನಮ್ಮೊಳಗನ ಐತಿ. ಇಷ್ಟ ನಾವು ಮನಸ್ಸು ಗಟ್ಟಿ ಮಾಡಿ ತಿಳ್ಕೊಳ್ಳೋದ್ರಿ. ಅದಕ್ಕೆ ಇಂತಹ ಪವಿತ್ರವಾದಂತಹ ನರ ಜನ್ಮ ಸಿಕ್ಕೈತಿಪ್ಪ ಅಂದಮೇಲೆ ಇದನ್ನು ನಾವು ಸಾರ್ಥಕ ಪಡಿಸ್ಕೊಂಡು ಮುಕ್ತರಾಗಿ ಹೋಗೋಣ ಅಂತಹ ಭಾವವನ್ನು ನಾವು ಯಾವಾಗಲೂ ಸಹಿತ ಪರಮಾತ್ಮನಂತೇಕ್ಕೆ ಪ್ರಾರ್ಥನೆ ಮಾಡ್ಕೊತ ಇರಬೇಕು. ಇನ್ನೊಂದು ಹೇಳ್ತಾರೆ ಏನಂದ್ರೆ, ಕರ್ಣ ವಿಜಯದಿಂದೇ ಕಲಿತನ ಮುಂಟೆ ಅಂಥೇಳಿ. ನೋಡ್ರಿ, ಜಗತ್ತು ಗೆದ್ದವ ದೊಡ್ಡವ ಹೌದು ಅಲ್ಲೂ ಗೊತ್ತಿಲ್ಲ, ಆದರೆ ತನ್ನ ತಾಯಿ ಅವ ಗೆದ್ದಲ್ಲ ಅವ ಮಾತ್ರ ನಿಜವಾಗಿಯೂ ದೊಡ್ಡವ. ನಿನ್ನಲ್ಲಿದ್ದಂತಹ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂಥ ಅರ್ಷಡ್ ವರ್ಗಗಳನ್ನು ನೀ ಮೊದಲಿಗೆ ಗೆಲ್ಲು.
ಕಣ್ಣು ಏನು ನೋಡಬೇಕಂತೈತಲ್ಲ ಅದನ್ನು ನಿನ್ನ ಹತೋಟಿ ಒಳಗಿಟ್ಕೋ. ಕಿವಿ ಏನು ಕೇಳಬೇಕಂತೈತಲ್ಲ ಅದನ್ನು ನಿನ್ನ ಹತೋಟಿ ಒಳಗಿಟ್ಕೋ. ಚರ್ಮ ಏನು ಸುಖವನ್ನು ಅನುಭವಿಸ್ಬೇಕಂತೈತಲ್ಲ ಅದನ್ನು ನಿನ್ನ ಹತೋಟಿ ಒಳಗಿಟ್ಕೋ. ನಾಲಿಗೆ ಏನು ಅನುಭವಿಸ್ಬೇಕಂತೈತಲ್ಲ ಅದನ್ನು ನಿನ್ನ ಹತೋಟಿ ಒಳಗಿಟ್ಕೋ. ನಾಶಿಕ ಏನು ಮೋಷಿಸಬೇಕಂಥೇಳಿ ಅಪೇಕ್ಷೆ ಪಡಕ್ಕತ್ತೈತಲ್ಲ ಅದನ್ನು ನಿನ್ನ ಹತೋಟಿ ಒಳಗಿಟ್ಕೋ. ಈ ಕೆಲಸ ಮಾಡಿದರೆ ಒಳ್ಳೇದು ಅಲ್ಲ ಅಂಥೇಳಿ ಕರೆ ನಿನಗೆ ಒಮ್ಮೆ ಗೊತ್ತಾತಪ್ಪ ಅಂದ್ರೆ ಅದನ್ನು ಎಂದೂ ಮಾಡಬಾರ್ದು. ಈ ಕೆಲಸ ಮಾಡೋದರಿಂದ ಇನ್ನೊಬ್ಬರಿಗೆ ದುಃಖ ಆಕೈತಿ ಅಂಥೇಳಿ ನಮಗೆ ಅನಿಸ್ತಪ್ಪ ಅಂದ್ರೆ ನಮ್ಮ ಜೀವ ಹೋದರೂ ಸಹಿತ ಇನ್ನೊಬ್ಬರಿಗೆ ತೊಂದರೆ ಆಗಿರಬಾರ್ದು. ಹಂಗೆ ನಾವು ನಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀ ಎಷ್ಟು ರಾಜ್ಯಗಳನ್ನು ಗೆದ್ದಿ, ಎಷ್ಟು ಬಂಗ್ಲೆಗಳನ್ನು ಗೆದ್ದಿ, ಎಷ್ಟು ಆಸ್ತಿ ಅಂತಸ್ತನ್ನು ಗೆದ್ದಿ, ಆ ವಿಜಯಕ್ಕಿಂತಲೂ ಸಹಿತ ನಿನ್ನ ದುರ್ಗುಣಗಳನ್ನು ಎಷ್ಟು ನೀ ಗೆದ್ದಿ, ನಿನ್ನ ದುರ್ಬುದ್ಧಿಗಳನ್ನು ದುರ್ವಿಚಾರಗಳನ್ನು ಎಷ್ಟು ಗೆದ್ದಿ, ಅದರೊಳಗೆ ಶ್ರೇಷ್ಠತೆ ಐತೆ. ಅದಕ್ಕಾಗಿ ಕರ್ಣ ವಿಜಯದಿಂದೇ ಕಲಿತನ ಮುಂಟೆ ನಿನ್ನನ್ನು ನೀ ಮೊದಲು ಗೆಲ್ಲೋ. ಇನ್ನೊಬ್ಬರು ಚಿಂತೆ ಮಾಡೋಕ್ಕೆ ಹೋಗಬೇಡ. ನಿನ್ನ ಮನಸ್ಸನ್ನು ನಿನ್ನ ಹತೋಟಿ ಒಳಗಿಟ್ಕೊಂಡು ಆದಷ್ಟು ಸದ್ಭಾವಯುಕ್ತನಾಗಿ ನಡ್ಕೋ. ಅದಕ್ಕಾಗಿ ಮನುಷ್ಯ ಜನ್ಮ ಸಿಕ್ಕೈತಿಪ್ಪ, ಇದನ್ನು ಗೌರವಿಸು, ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋ. ಮತ್ತು ನಿನ್ನನ್ನು ನೀ ತಿಳ್ಕೊಂಡು ನೀ ಗೆದ್ದುಬಿಡು ಸಾಕು. ನಿಜವಾದ ಒಂದು ಗೆದ್ದವ ನೀನ ಆಗತಿ ಅಂಥೇಳಿ ನಿಜಗುಣ ಶಿವಯೋಗಿಗಳು ಹೇಳಿದರು. ನಿಜಗುಣ ಶಿವಯೋಗಿಗಳ ಅವತಾರಣ ಆದಂತಹ ಸದ್ಗುರು ಸಿದ್ಧಾರೂಢರು ಸಹಿತ ಭಕ್ತರಿಗೆ ಅದೇ ರೀತಿಯಾಗಿ ಉಪದೇಶವನ್ನು ನೀಡುತ್ತಿದ್ದರು. ಹಗಲಿ ರಾತ್ರಿ ಆತ್ಮಚರ್ಚೆಯನ್ನು ಮಾಡ್ತಿದ್ದರು, ಎಲ್ಲರ ಸಂಶಯಗಳನ್ನು ನಿವಾರಣೆ ಮಾಡ್ತಿದ್ದರು. ಸಿದ್ಧಾರೂಢಪ್ಪನವರು ಹುಬ್ಬಳ್ಳಿಗೆ ಬಂದಾಗ ಚಿದ್ಗನಾನಂದ ಸ್ವಾಮಿ ಸಮಾಧಿ ಡುಮಗೇರಿ ಕೆರೆ ಕಟ್ಟಿ ತೊರವಿಯವರ ಹಕ್ಕಲ ಭಾವಿ ಅಲ್ಲಿ ವಾಸ ಮಾಡ್ತಿದ್ರು, ಅಲ್ಲೆಲ್ಲಿ ಇರ್ತಿದ್ರು. ಮುಂದೆ ಸಿದ್ಧಾರೂಢರ ಮಹಿಮೆ ಗೊತ್ತಾಗಿ ಭಕ್ತರು ಕೂಡ ಕತ್ತರಲಿ. ಎಷ್ಟು ಜನ ಭಕ್ತರು ಕೂಡಿದರೂ ಸಹಿತ ಪ್ರತಿಯೊಬ್ಬರ ಸಂಶಯಗಳನ್ನು ಸಿದ್ಧಾರೂಢರು ನಿವಾರಣೆ ಮಾಡ್ತಿದ್ರು. ಎಲ್ಲರಿಗೂ ಸಹಿತ ಆತ್ಮಸ್ಥೈರ್ಯವನ್ನು ತುಂಬುತ್ತಿದ್ದರು. ಹೆದರಬೇಡ್ರಪ್ಪ, ಒಳ್ಳೆಯ ಕರ್ಮವನ್ನು ಮಾಡ್ಕೋತ ಹೋಗ್ರಿ, ನಿಮ್ಗೆ ಒಳ್ಳೇದಾಗ್ತೈತೆ ಅಂಥೇಳಿ ಕಾರ ಅಭಯವನ್ನು ನೀಡ್ತಿದ್ರು. ಅದರಿಂದ ಭಕ್ತರಿಗೆ ಬಿಸಿಲಾಗ ನೀರು ಸಿಕ್ಕಂಗೆ ಆನಂದ ಆಗಕತ್ತು. ಆವಾಗ ಒಂದು ಬೇವಿನ ಗಿಡ ಮತ್ತೊಂದು ಮಾವಿನ ಗಿಡ ಎರಡು ಗಿಡ ಇದ್ದು ಆ ಗಿಡದ ನೆರಳಿಗೆ ಕುಂತು ಸಿದ್ಧಾರೂಢರು ಕುಂತು ಉಪದೇಶ ಮಾಡ್ತಿದ್ರು. ಒಂದು ಕಂಬಳಿ ಹಾಸ್ತಿದ್ರು ಆ ಗಿಡದ ನೆರಳಿಗೆ, ಅಲ್ಲಿ ಸಿದ್ಧಾರೂಢರು ಕುಂಡಿರ್ತಿದ್ರು, ಭಕ್ತರಿಗೆ ಉಪದೇಶ ಮಾಡ್ತಿದ್ರು. ಎಲ್ಲ ಭಕ್ತರೂ ಸಹಿತ ತಮ್ಮ ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ತೃಪ್ತಿ ಪಡ್ಕೋತಿದ್ರು. ಏನು ಸಿದ್ಧಾರೂಢಪ್ಪಗಳು ಕುಂತು ಬೋಧನೆಯನ್ನು ಮಾಡ್ತಿದ್ರು ಆ ಸ್ಥಳದೊಳಗೆ, ಇವತ್ತು ಒಂದು ಕಟ್ಟೆಯನ್ನು ಕಟ್ಟಿದರು. ಆ ಕಟ್ಟೆ ಆವಾಗಿಂದನೂ ಐತ್ರಿ ಸಿದ್ಧಾರೂಢರಿದ್ದ ಕಾಲದಿಂದನೂ. ಅದು ಎಲ್ಲಿಪ್ಪ ಅಂದ್ರೆ ಈಗೇನು ತೇರು ನಿಂದ್ರಿಸ್ತಾರೆ, ತೇರಿನ ಕೋಲೆ ಬಾಜುಕನ ಒಂದು ಬಿಳಿ ಬಣ್ಣದ ಕಟ್ಟಿ ಐತಿ, ಆ ಕಟ್ಟಿ ಮೇಲೆ ಸಿದ್ಧಾರೂಢರು ಕುಂತು ಉಪದೇಶ ಮಾಡ್ತಿದ್ರು. ಏನು ನಾಶಿಕದ ಶರಣಪ್ಪನವರ ಮಠ ಐತಿ, ಅದರ ಎಡಭಾಗಕ್ಕೆ ನಾಶಿಕ್ ಶರಣಪ್ಪನವರ ಮಠ ಮತ್ತು ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿ ಏನು ಕಚೇರಿ ಅದರ ಮಧ್ಯದೊಳಗಿರುವಂತಹ ಒಂದು ಕಟ್ಟಿ, ಅದು ಮೊಟ್ಟ ಮೊದಲಿಗೆ ಸಿದ್ಧಾರೂಢರು ಕುಂತು ಉಪದೇಶ ಮಾಡಿದಂಥ ಪವಿತ್ರ ಸ್ಥಳ. ಸಿದ್ಧಾರೂಢರು ಇದ್ದಾಗ ಅಲ್ಲೊಂದು ದೊಡ್ಡ ಬೇವಿನ ಮರ, ಆ ಬೇವಿನ ಮರದ ಮೇಲೆ ಒಂದು ಭಗವಾ ಜಂಡ ಹಾರಿಸಿದ್ರಲ್ಲಿ ಪತಾಕಿಯನ್ನು ಹಾರಿಸಿದ್ರು. ಯಾವಾಗ ಸಿದ್ಧಾರೂಢಪ್ಪನವರು ದೇಹವನ್ನು ತ್ಯಜಿಸಿದರು 1929 ಅವತ್ತ ಆ ಒಂದು ಬೇವಿನ ಮರದ ಮೇಲೆ ಕಟ್ಟಿದಂಥ ಪತಾಕಿ ಮುರಿದು ಕೆಳಗೆ ಬಿದ್ದಿತ್ತು ಅಂತ ಹೇಳಿಕಾರ ನಮ್ಮ ಅಜ್ಜಿಯವರಾದಂತಹ ಬಸಲಿಂಗಮ್ಮ ಸಾಣಿಕೊಪ್ಪವರು ಹೇಳ್ತಿದ್ರು.
ಸಿದ್ಧಾರೂಢರ ಲೀಲೆ ಎಷ್ಟು ದೊಡ್ಡದು, ಸಿದ್ಧಾರೂಢರ ಮಹಿಮೆ ಎಷ್ಟು ದೊಡ್ಡದಂತ. ಶ್ರಾವಣ ಮಾಸವನ್ನು ನಿಮಿತ್ತ ಮಾಡಿಕೊಂಡು ನಾವೆಲ್ಲ ಒಂದು ತಿಂಗಳ ಏನು ಅನಿಸಾಕತ್ತಿತ್ತಪ್ಪ ಅಂದ್ರೆ ಹುಬ್ಬಳ್ಳಿಯಾಗ ಅದೀವಿ, ಸಿದ್ಧಾರೂಢಪ್ಪವ್ರ ಜೋಡಿನೂ ಅದೀವಿ, ಇವೆಲ್ಲ ಏನು ನಡೆದಾವಲ್ಲ ನಾವ ನೋಡಾಕತ್ತೀವಿ ಅನ್ನುವಂಥ ಭಾವ ನಮಗೆ ಮೂಡಿಬಿಟ್ಟೈತಿ. ಇವತ್ತಿಗಾಗಲೇ ನಾವು 27 ದಿವಸ ಬಂದ್ವಿ, ಇನ್ನು 2 ದಿವಸ ಅಷ್ಟೇ ಉಳಿತು. ಶ್ರಾವಣ ಮಾಸ, ಈ ಪವಿತ್ರವಾದಂಥ ಶ್ರಾವಣ ಮಾಸವನ್ನು ಸತ್ಕರ್ಮಗಳಿಂದ ಪುಣ್ಯಕರ್ಮಗಳಿಂದ ಕಳೀರಿ ಅಂತ ಹೇಳಿಕಾರ ನಮ್ಮ ಹಿರಿಯರು ಹೇಳಿದ ಪ್ರಕಾರವಾಗಿ ನಾವು ಸದ್ಗುರುನಾಥನ ಚಿಂತನೆ ಒಳಗೆ ಸ್ವಲ್ಪ ಸಮಯವನ್ನಾದರೂ ಸಹಿತ ಕಳೀಲಿಕ್ಕೆ ಪ್ರಯತ್ನ ಪಟ್ವಿ. ಇದು ನಮ್ದೆಲ್ಲರದೂ ಸಹಿತ ಅಹೋಭಾಗ್ಯ, ಎಲ್ಲರಿಗೂ ಸಿಗುವಂಥದ್ದಲ್ರಿ. ಹೇಳ್ತನಂದ್ರೆ ನನ್ನ ಕಿಮ್ಮತ್ತಲ್ಲ, ಕೇಳ್ತೇನಂದ್ರೆ ನಿಮ್ಮ ಕಿಮ್ಮತ್ತಲ್ಲ. ಇದು ಎಲ್ಲ ಯಾರ್ದು ಮಹಿಮೆ ಅಂತಂದ್ರೆ ಆ ಸದ್ಗುರು ಸಿದ್ಧಾರೂಢರ ಮಹಿಮೆ. ಕುಂತ ಹೇಳಿದವನು ಅವನ, ಕುಂತ ಕೇಳಿದವನು ಅವನ, ಅವನನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ. ಸಿದ್ಧಾರೂಢರು ಎಷ್ಟು ಸರಳ ಸ್ವಭಾವ ಇತ್ತವ್ರದು, ಎಷ್ಟೊಂದು ಸರಳ ಇದ್ರಂತ. ಒಂದು ಸಾರಿ ಒಬ್ಬ ಭಕ್ತ ಬಂದ ಸಿದ್ಧಾರೂಢರನ್ನು ಕೇಳ್ತಾನ, ಯಪ್ಪ ನೀವು ದೇವರನ್ನು ನೋಡಿದ್ಯಾರೇನ ಅಂತ ಹೇಳಿಕಾರ. ಸಿದ್ಧಾರೂಢರು ಹೇಳಿದರು, ನಾನು ನೋಡಿದೆನಪ್ಪ ದೇವರನ್ನ ಅಂದರು. ಯಪ್ಪ ಮತ್ತು ನಮಗೂ ತೋರಿಸ್ತೀರೇನ ಅಂತಂದ. ತೋರಿಸ್ತೇನಲ್ಪ, ನಿನಗೂ ತೋರಿಸ್ತೇನೆ ಅಂದರು ಸಿದ್ಧಾರೂಢರು. ಆವಾಗ ಯಾವಾಗ ತೋರಿಸ್ತೀರಪ್ಪ ಅಂತಂದ. ನೀ ಯಾವಾಗ ಹೇಳ್ತಿ ಆವಾಗಪ್ಪ ಅಂದರು. ಈಗ ತೋರಿಸ್ರಂದವ. ಅಷ್ಟನ್ನು ಕೂಡದ ಆ ದೊಡ್ಡ ಅಡಿಗೆ ಮನೆ ಬಚ್ಚಲದೊಳಗೆ ಕಬೀರ್ ದಾಸರು ಮೈಮ್ಯಾಲೆ ಒಂದು ಬಟ್ಟೆ ಇಲ್ಲದಂಗೆ ದಿಗಂಬರರಾಗಿ ಸ್ನಾನ ಮಾಡಾಕತ್ತಿದ್ರು. ಕಬೀರಾ ಅಂಥೇಳಿ ಕೂಗಿದ್ರಂತ ನೋಡ್ರಿ ಸಿದ್ಧಾರೂಢರು. ಕಬೀರಾ ಅಂತ ಕರೆದರು. ತಾ ದಿಗಂಬರನಾಗಿದ್ದೇನೆ ಅನ್ನೋದು ಭಾವ ಮರೆತು ಬರೀ ಸಿದ್ಧಾರೂಢರು ಕರೆದರು ಅನ್ನುವಂತಹ ಭಾವ ಅಷ್ಟು ಗೊತ್ತು ನೋಡ್ರಿ ನಾವು. ಓಡಿ ಬಂದ ಕೈ ಮುಕ್ಕೊಂಡು ನಿಂತ, ಯಪ್ಪ ಯಾಕೆ ಕರೆದ್ರಿ ಅಂತ ಹೇಳಿಕಾರ. ಆ ಭಕ್ತಿಗೆ ಹೇಳ್ತಾರೆ, ಈಗ ದರ್ಶನ ಮಾಡ್ಕೋರು ದೇವ್ರನ್ನ ಆಮೇಲೆ ಸಿಗೋದಿಲ್ಲ ಅಂತಂದರು. ಕಬೀರ ನೀ ಬಟ್ಟೆ ಹಾಕ್ಕೊಂಡು ಬರೋಗಪ್ಪ ಅಂತ ಹೇಳಿದರು. ಮತ್ತು ಕಬೀರ ದಾಸರು ಸುಮ್ಮನೆ ಹೋದರು, ಸ್ನಾನ ಮುಗಿಸಿ ಬಟ್ಟೆ ಹಾಕ್ಕೊಂಡು ಬಂದರು. ಆವಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತ, ನೋಡಪ್ಪ ದೇವರಂದ್ರೆ ಬ್ಯಾರೆ ಲೋಕದಾಗ ಅದಾನು ಅನ್ನುವಂಥ ಭಾವ ಇಟ್ಕೊಳ್ಬೇಡ. ದೇವರ ಇಲ್ಲಿ ಅದಾನ, ನಿನ್ನ ಜೊತೆನೂ ಅದಾನ. ದೇವರಿರಲಾರದ ಜಗಾನ ಇಲ್ಲ. ಕಬೀರ ತನ್ನ ಒಂದು ಗುರುವಿನ ಮಾತಿನ ಮೇಲೆ ಎಷ್ಟೊಂದು ನಂಬಿಕೆ ವಿಶ್ವಾಸ ಅವಗಂತಂದ್ರೆ ತಾ ಬತ್ತಲೇದೇನೆ ಅನ್ನೋದನ್ನು ಸಹಿತ ಮರೆತಕ್ಯಾರ. ಕೇವಲ ಗುರುವಿನ ಕಡೆನ ಲಕ್ಷ್ಯವನ್ನು ಏಕಾಗ್ರಗೊಳಿಸಿ ಹೆಂಗೆ ಹೊರಗೆ ಬಂದು ನಿಂತಲ, ತನ್ನ ದೇಹದ ಭಾವವನ್ನು ಮರೆತಲ, ಎಲ್ಲವೂ ಗುರು ಅಂಥೇಳಿಕರ ಸಮರ್ಪಣೆ ಮಾಡಿದಲ, ಅದಕ್ಕೆ ಅವ ನಿಜವಾದ ದೇವರಪ್ಪ. ಯಾರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ತಾರೆ ದೇವರಿಗೆ, ಯಾರು ಗುರುವಿನ ಆಜ್ಞೆ ಪ್ರಕಾರ ನಡ್ಕೊಳ್ತಾರಲ್ಲ, ಅವರೇ ನಿಜವಾದ ದೇವರಪ್ಪ. ದೇವರ ಲೋಕ ಬೇರೆ ಐತೆ ಅನ್ನೋದನ್ನು ಮನುಷ್ಯನಾಗಿಂದ ತೆಗಿ ಅಂತ ಹೇಳಿಕಾರ. ಸರಳವಾಗಿ ಭಕ್ತನಿಗೆ ಬೋಧನೆಯನ್ನು ಮಾಡಿದರು ಸಿದ್ಧಾರೂಢಪ್ಪಗಳು. ಅವರ ಒಂದು ಮಹಿಮೆಯನ್ನು, ಅವರ ಒಂದು ಕೀರ್ತಿಯನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ. ನಾನು ಮತ್ತೊಂದು ಸಾರಿ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರು, ಮತ್ತೊಬ್ಬ ಭಕ್ತ ಕೂಡಿದ್ದು ಸಿದ್ಧಾರೂಢರಿಗೆ. ಎಂಥೆಂಥ ಭಕ್ತರು ಕೂಡಿದಾರೆ, ಪ್ರಶ್ನೆ ಮಾಡಿದ, ಯಪ್ಪ ನೀವು ದೆವ್ವ ನೋಡಿದಿರೇನ ಅಂತ ಅಂದ. ನೋಡಿದೆನಪ್ಪ ದೆವ್ವನ ಅಂತಂದ್ರು ಸಿದ್ಧಾರೂಢರು. ಯಪ್ಪ ನಮಗೂ ತೋರಿಸ್ತೀರೇನೆ ದೆವ್ವನಂದ. ತೋರಿಸ್ತೇನಪ್ಪ ನಿನಗೂ ಅಂತಂದರು. ಯಾವಾಗ್ಯಪ್ಪ ಅಂತಂದ್ರೆ, ನೀ ಯಾವಾಗ ಈಗ ತೋರಿಸಂದ್ರೆ ನಾನಾ ದೇವ್ ನೋಡಂದ್ರಂತ ಸಿದ್ಧಾರೂಢರು. ನಾನಾ ದೇವ್ ನೋಡಂತಂದ್ರೆ, ಯಪ್ಪ ನೀ ದೇವ್ರ, ನೀ ಹೆಂಗೆ ದೇವ್ ಆಕಿ ಅಂತ ಅಂದ. ಆವಾಗ ಸಿದ್ಧಾರೂಢರು ಅಂದ್ರಂತ, ನಾ ಅನ್ನುವ ಶಬ್ದ ಬಂತಲ್ಲ ಅದ ದೇವ್ ಆತಪ್ಪ. ನಾ ಅನ್ನೋದು ಅಳಿತಪ್ಪ ಅಂದ್ರೆ ದೇವ್ರಾತು,
ನಾ ಅನ್ನೋದು ಉಳಿತಪ್ಪ ಅಂದ್ರೆ ದೆವ್ವ ಆತು. ದೆವ್ವನೂ ನನ್ನೊಳಗನ ಐತಿ, ದೇವರೂ ನನ್ನೊಳಗನ ಐತಿ. ಏನಪ್ಪ ಅಂತಂದ್ರೆ ಎಲ್ಲವೂ ಪರಮಾತ್ಮಂದಂತ ಹೇಳಿಕಾರ. ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ಯಾರು ನಡೆಯಕತ್ತಾರಲ್ಲ ಅವರು ದೇವರು. ಎಲ್ಲ ನನ್ನಿಂದನೇ ನಡೆದೈತಿ, ನಾನೋ ದೊಡ್ಡವದನಿ, ನಾನೋ ಶ್ರೀಮಂತದನಿ, ನಾನೋ ಅಧಿಕಾರಿ ಅನ್ನೋ ಅಹಂಕಾರದಿಂದ ತುಂಬಿದ್ದಪ್ಪ ಅಂದ್ರೆ ನಾವ ದೇವಗಳಪ್ಪ. ಅದಕ್ಕೆ ನಾ ಅನ್ನೋದು ಬಿಟ್ಟೆ ಅಂದ್ರೆ ದೇವರಾಕಿ, ನಾ ಅನ್ನೋದು ಇಟ್ಕೊಂಡಿಪ್ಪ ಅಂದ್ರೆ ದೆವ್ವ ಆಗತೈತಿ. ಅದಕ್ಕೆ ದೆವ್ವಿಗೆ ಒಂದು ಬ್ಯಾರೆ ಲೋಕ, ದೇವ್ರಿಗೆ ಒಂದು ಬ್ಯಾರೆ ಲೋಕ. ಇಲ್ಲೋ ನಮ್ಮ ನಮ್ಮ ಮನಸ್ಸನ್ನು ದೇವರಾಗ್ತೈತಿ, ನಮ್ಮ ನಮ್ಮ ಮನಸ್ಸನ್ನು ದೆವ್ವ ಆಗತೈತಿಪ್ಪ ಅಂತ ಹೇಳಿಕಾರ. ಸಿದ್ಧಾರೂಢರು ಎಷ್ಟೊಂದು ಸರಳವಾಗಿ ಸಾತ್ವಿಕವಾದಂತಹ ಉತ್ತರವನ್ನು ನೀಡಿದ್ರಂತೆ. ಮತ್ತೊಂದು ಸ್ವಭಾವ ಹೆಂಗಿತ್ತು ಸಿದ್ಧಾರೂಢರದಂತಂದ್ರೆ, ತಮ್ಮ ಜೀವನದೊಳಗೆ ಏನೇ ಚಲೋನ ಬರಲಿ, ಏನೇ ಕೆಟ್ಟನ ಬರಲಿ, ತಮ್ಮ ಮನಸ್ಸನ್ನು ಯಾವಾಗೂ ಚಂಚಲ ಮಾಡಿಕೊಳ್ಳಿಲ್ಲ. ಅವರು ಏನು ಬಂದ್ರೂ ಸಹಿತ ಅದನ್ನು ಸ್ವೀಕಾರ ಮಾಡಿದರು. ಇದು ನನ್ನ ಪ್ರಾರಬ್ಧ ಅಂತ ಹೇಳಿಕಾರ ನಕ್ಕೊಂತ ಅನುಭವಿಸಿದರು. ಯಪ್ಪ ಇವ ನಿಜವಾದ ಮಹಾತ್ಮ ಅಂತ ಹೇಳಿಕಾರ ಹ್ಯಾಂಗೆ ಗುರುತಿಡ್ಕೋಬೇಕು, ಇವ ಖರೇನ ಮಹಾತ್ಮ ಅಂತ ಹೇಳಿಕಾರ ಹ್ಯಾಂಗೆ ಗುರುತಿಡಿಬೇಕು ಅಂತ ಹೇಳಿಕಾರ ಒಬ್ಬ ಭಕ್ತ ಕೇಳಿದ್ದು ಸಿದ್ಧಾರೂಢರನ್ನು. ಸಿದ್ಧಾರೂಢರು ಎಷ್ಟು ಸರಳ ಚಂದ ಉತ್ತರ ಕೊಟ್ಟಿದ್ರು ನೋಡ್ರಲ್ಲಿ, ಆ ಮಟ್ಟಕ್ಕೆ ನಾವು ಹೋಗ್ಬೇಕಲ್ರಿ ಅಂದಾಗ ಮಹಾತ್ಮರಾಗ್ತೀವಿ. ಏನು ಹೇಳಿದ್ರಂದ್ರೆ ಯಾವ ಒಬ್ಬವ ಹೆಗಲ ಮೇಲೆ ಹತ್ತಿ ಕುಂತು ಕೈಯಾಗ ಕುಡುಗೋಲು ಹಿಡ್ಕೊಂಡು ನಮ್ಮ ಕುತ್ತಿಗೆ ಕರ 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 ಕೊಯ್ತಿದ್ರೂ ಸಹಿತ ಅವನ ಮೇಲೆ ಸಿಟ್ಟಾಗಲಾರ್ದ, ಅವಗೆ ಶಾಪಿಸಲಾರ್ದ, ಇದು ನನ್ನ ಪ್ರಾರಬ್ಧ. ಈ ಪ್ರಾರಬ್ಧವನ್ನು ತೀರಿಸಬೇಕಾಗೈತಿ. ಪರಮಾತ್ಮ ಇವನ ರೂಪದೊಳಗೆ ಬಂದು ನನ್ನ ಕುತ್ತಿಗೆಯನ್ನು ಕತ್ತರಿಸಕತ್ತಾನೋ, ಇದನ್ನು ನಾ ಅತ್ಯಂತ ನಮ್ರನಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಭಾವ ಯಾವ ಹುಟ್ಟಿರ್ತೈತಲ್ಲ ಅವ ನಿಜವಾದ ಮಹಾತ್ಮ ಅಂತ ಹೇಳಿದ್ರಂತ ನೋಡ್ರಿ ಎಷ್ಟು ದೂರ ಹೋಗಬೇಕು ಈ ವಿಚಾರ. ಹೇಳಿದಷ್ಟು ಸರಳ, ಕೇಳಿದಷ್ಟು ಸರಳ ಇಲ್ಲ. ಅದಕ್ಕೆ ಸಂಸಾರದೊಳಗೆ ಬೇಕಾದಂಥ ಕಷ್ಟ ಬಂದ್ರೂ, ಜೀವನದೊಳಗೆ ಎಂಥ ದುಃಖ ಬಂದ್ರೂ ಸಹಿತ ಅದನ್ನು ಋಣಾತ್ಮಕವಾಗಿ ವಿಚಾರ ಮಾಡಬಾರ್ದ್ರಿ, ಧನಾತ್ಮಕವಾಗಿಯೇ ವಿಚಾರ ಮಾಡಬೇಕು. ಇವತ್ತೇನೋ ನಮಗೆ ಬ್ಯಾಡಾಗಿದ್ದಾಗೈತಲ್ಲ ಆಗವಲ್ತ್ಯಾಕ ಪರಮಾತ್ಮನ ಮಾಡಿದನು, ಅದರೊಳಗೆ ಪರಮಾತ್ಮಂದೇನೋ ಒಂದು ಉದ್ದೇಶ ಐತಿ. ಅದು ನಾವು ಮಾಡಿದಂತಹ ಕರ್ಮವನ್ನು ನಾವು ಕಲಿಯಾಕತ್ತೀವಿ ಅನ್ನುವಂತಹ ಒಂದು ಭಾವ ನಮ್ಮೊಳಗೆ ಮೂಡಬೇಕು ನೋಡ್ರಿ. ಅಂದಾಗ ನಾವು ಸಹಿತ ಮಹಾತ್ಮರಾಗ್ತೀವಿ. ಬರೇ ಒಂದು ಇರಿವಿ ಕಡಿದ್ರೆ ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾರೇ ಮನೆಗೆ ಹೋದರೆ ನಮ್ಮನ್ನು ಅವ್ರು ಮಾತಾಡಿಸ್ಲಿಲ್ಲ ಅಂದರೆ ನಮಗೆ ಸಿಟ್ಟು ಬರ್ತೈತಿ. ಯಾರಾದರೂ ನಮ್ಮ ಜೋಡಿ ಮಾತಾಡುವಾಗ ಏಕವಚನದಿಂದ ಮಾತಾಡಿದ್ರೆ ನಮಗೆ ಅವ್ರನ್ನ ಹೊಡೆಯುವಷ್ಟು ಕೋಪ ಬರ್ತೈತಿ. ಈ ಎಲ್ಲ ಭಾವಗಳು ಹೋಗಬೇಕ್ರಿ. ಬೇಕಾದ್ದು ಬರಲಿ, ಸದ್ಗುರುನಾಥ ನಿನ್ನ ಕೃಪ, ನಿನ್ನನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಅನ್ನುವಂಥ ಭಾವ ನಮಗೆ ಮೂಡಿತಪ್ಪ ಅಂದ್ರೆ ನಾವು ಮುಕ್ತಾತ್ಮರಾಗ್ತೀವಿ ರೀ. ಸಿದ್ಧಾರೂಢರು ಬರೀ ಬೋಧನೆ ಮಾಡಲಿಲ್ಲ, ಅದನ್ನು ತಾವು ನಡೆದು ತೋರಿಸಿದ್ರು ನಮಗೆ ಹಿಂಗೆ ನಡೀರಿಪ್ಪ ಅಂತ ಹೇಳಿಕಾರ. ತಮಗೆ ಭಾಳ ಸರಿ ಹೇಳಿದನ್ನ ಒಬ್ಬಕಿ ತನ್ನ ಮಗನ ಮೇಲೆ ಮೈಮ್ಯಾಲೆ ಹುರ್ಕೆದ್ದವಂತ ತಿಳಿದ, ಮೂರು ಮುಟ್ಟಿಗೆ ಉಪ್ಪ, ಮೂರು ಮೆಣಸಿನಕಾಯಿ ಮಗನ ಮೇಲೆ ನಿವಾಳಿಸಿ ಮೂರು ದಾರಿ ಕೂಡಿದಲ್ಲಿ ಇಟ್ಟಿದ್ಲು. ಯಾರು ಆ ಉಪ್ಪ ಮತ್ತು ಮೆಣಸಿನಕಾಯಿ ದಾಡ್ತಾರಲ್ಲ ಅವರಿಗೆ ಆ ಹುರುಕು ಹೇಳ್ತಾವಂತ ಹೇಳಿದ್ರು. ಅದಕ್ಕೆ ಆವಾಗ ಆ ಒಂದು ಉಪ್ಪು ಮತ್ತು ಮೆಣಸಿನಕಾಯಿ ಗುಂಪಿಯನ್ನು ಸಿದ್ಧಾರೂಢರ ಮೊದಲು ದಾಟಿಬಿಟ್ರು. ಸಿದ್ಧಾರೂಢರು ಟಾಂಗ ದಾಟಿತು ನೋಡಿದರು, ಟಾಂಗ ನಿಲ್ಲಿಸಿ ಇಳಿದು ಹೋಗಿ ಆ ನಿವಾಳಿಸಿಟ್ಟಂಥ ಉಪ್ಪನ್ನು ಮೆಣಸಿನಕಾಯಿಯನ್ನು ಕೈಯಾಗಿ ಹಿಡ್ಕೊಂಡು ಅಡುಗೆ ಮನೆಗೆ ಬಂದರು. ರಾಜ ರಾಜ ಇವತ್ತೊಂದು ನಿಧಿ ಸಿಕ್ತು ನನಗೆ ಅಂದರು. ಯಪ್ಪ ಹಂಡೆ ಐತು, ಕೊಪ್ಪರಿಗೆ ಐತು, ಬಿಂದಿಗೆ ಐತು, ಏನೈತು ಅಂದವ ರಾಜಪ್ಪ. ಇಲ್ಲಿ ನನ್ನ ಮುಟಿಯಾಗೈತು ಅಂದರು. ಯಪ್ಪ ವಜ್ರು ಮುತ್ತು ರತ್ನ ಮಾಣಿಕ್ಯ ಅಂದ, ಬಿಚ್ಚರು ಒಂದು ಮೂರು ಮೆಣಸಿನಕಾಯಿ ಒಂದಿಷ್ಟು ಉಪ್ಪಿತ್ತು, ಇಷ್ಟರೇ ಅಂದವ. ಇಷ್ಟ ಅನ್ಬೇಡೋ ರಾಜ, ಯಾರಿಗರೇ
ಉಪ್ಪು ತಿನ್ಬೇಕಂಥೇಳಿ ಮನಸ್ಸಾಗಿತ್ತಪ್ಪ ಅಂದ್ರೆ ಇದರ ಒಳಗಿಂದ ಒಂದು ಹಳ್ಳ ಉಪ್ಪು ತಿಂದ್ರೆ ಉಪ್ಪು ತಿನ್ನಬೇಕನ್ನೋ ಇಚ್ಛಾ ಮುರಿತೋ ಇಲ್ಲೋ, ಯಾರಿಗಾದರೂ ಖಾರ ತಿನ್ಬೇಕಂತ ಇಚ್ಛೆ ಆಗಿದ್ದರೆ ಇದರಾಗಿಂದ ಒಂದು ಮೆಣಸಿನಕಾಯಿ ತಿಂದರೆ ಖಾರ ತಿನ್ಬೇಕನ್ನೋ ಇಚ್ಛಾ ಮುರಿತೋ ಇಲ್ಲೋ ಅಂದಮೇಲೆ ಆ ಅನ್ನಪೂರ್ಣೇಶ್ವರಿ ಆ ಉಪ್ಪಿನೊಳಗೆ ಆ ಮೆಣಸಿನಕಾಯಿದೊಳಗನ ಅದಾಳೋ ಅದಕ್ಕೆ ತೃಪ್ತಿಯನ್ನು ಕೊಡ್ತಾಳ. ಎಲ್ಲಿ ನಿನಗೆ ತೃಪ್ತಿ ಸಿಕ್ತೋ ಅಲ್ಲಿ ಅನ್ನಪೂರ್ಣೇಶ್ವರಿ ಅದಾಳ. ಆ ತಾಯಿಯನ್ನು ಮೂರು ದಾರಿ ಕೂಡದಲ್ಲಿ ಇಟ್ಟಿದ್ರಪ್ಪ, ಅದಕ್ಕೆ ಆಕಿನ ತೊಗೊಂಡು ಬಂದನಿ, ಆಕೆ ಗೌರವವನ್ನು ಕೊಡಬೇಕಂಥೇಳಿ ಇದನ್ನು ಜಾತ್ರಿ ಪ್ರಸಾದದೊಳಗೆ ಕೂಡಿಸಿ ಎಲ್ಲರಿಗೂ ಹಂಚಿಬಿಡು ಅಂಥೇಳಿಕಾರ. ಜಾತ್ರಿ ಪ್ರಸಾದದೊಳಗೆ ನಿವಾಳಿಸಿ ಇಟ್ಟಂಥ ಉಪ್ಪನ್ನು ಮೆಣಸಿನಕಾಯಿಯನ್ನು ಹಂಚಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢರು. ಶ್ರಾವಣ ಮಾಸದೊಳಗೆ ಇಂತಹ ಪವಿತ್ರವಾದಂತಹ ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವುದು ನಮ್ಮೆಲ್ಲರದು ಅಹೋಭಾಗ್ಯ. ಸದ್ಗುರು ಸಿದ್ಧಾರೂಢರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ ಅಂಥೇಳಿ ಬೇಡಿ ಈ ಮಾತಿಗೆ ವಿರಾಮ ಕೊಡ್ತೇನೆ.